ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ವಿಶೇಷವಾಗಿ ಇವತ್ತು ಶಾಸಕರು ಖರೀದಿಗಿಲ್ಲ ಅನ್ನೋಂಥ ಮಾತನ್ನು, ಇನ್ನೊಬ್ಬರು ಯಾರೂ ನನ್ನೊಂದು ಸಂಪರ್ಕದಲ್ಲಿಲ್ಲ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ದಿನನಿತ್ಯ ತಕ್ಷಣ ಏನಾದರೂ ಒಂದೊಂದು BJP-ಗರು ಕಾಂಗ್ರೆಸ್ಗೆ ಮೇಲೆ ಒಂದು ಬಾಂಬ್ ಹಾಕ್ತಾರೆ, ಅದೇ ರೀತಿ ಕಾಂಗ್ರೆಸ್ಗರು BJP-ಗೆ ಮೇಲೆ ಒಂದು ಬಾಂಬ್ ಹಾಕ್ತಾರೆ. ಈ ಒಂದು ಸಮೀಪದಲ್ಲಿ ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯರು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 50 ಕೋಟಿ ರೂಪಾಯಿ ಒಬ್ಬ ಶಾಸಕ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಸರ್ಕಾರ ಉಳಿಸ್ಬೇಕಂತ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅದ್ರ ಹಿನ್ನೆಲೆ ಮತ್ತೆ ಚರ್ಚೆ ಶುರುವಾಯಿತು. ಅದೇ ರೀತಿ DK ಶಿವಕುಮಾರ್ ಆಗಿರ್ಬೋದು, DK ಶಿವಕುಮಾರ್ ಅವ್ರ ಫಾಲೋವರ್ ಆದಂಥ ರವಿಕುಮಾರ್ ಗಣಿಗೆ ಆಗಿರ್ಬೋದು, ಇವರೆಲ್ಲರೂ ಮಾತಾಡಲಿಕ್ಕೆ ಹೇಳಿದರು. ಇಲ್ಲ, ಈಗಾಗಲೇ ಇವರು ನಮ್ಮ MLA-ಗಳ ಸಂಪರ್ಕದಲ್ಲಿದ್ದಾರೆ, BJP-ಗರು ಇಲ್ಲಿ ಕಮಲ ಆಪರೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಒಂದು 50 ಜನ MLA-ಗಳಿಗೆ ಸಂಪರ್ಕದಾಗ ಬಂದಿದ್ದಾರೆ ಅಂತ ಏನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅದಕ್ಕೆ ನಮ್ಮ ಯತ್ನಾಳರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಇವರೆಲ್ಲರೂ, ಯಡಿಯೂರಪ್ಪನವರಾಗಿರ್ಬೋದು, ಎಲ್ಲರೂ ಕೂಡ್ಕೊಂಡು ಎಲ್ಲದ ದಾಖಲೆ ಇಲ್ಲದ ಇವೆಲ್ಲ ದಾಖಲೆಗಳು ಹೌದು, ಸಾಕಷ್ಟು ಪ್ರಮಾಣದಲ್ಲಿ ಸಿಗುವಂಥ. ಇವತ್ತು ಡಿಜಿಟಲ್ ಮೀಡಿಯಾ ಅದು ಸಿಗ್ತದೆ ಇಲ್ಲಂತಲ್ಲ, ಅಥವಾ ಯಾವ ಬ್ಯಾಂಕ್ನಲ್ಲಿ ಯಾರು ದುಡ್ಡು ತೊ ಹೋಗಿದನೋ ಮಾಡಿದ್ರು ಯಾವ ರೀತಿ ಹೋಯಿತು ಎಲ್ಲಿದ್ದು ಹೋಯ್ತು ದುಡ್ಡು ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದೇನೋ. ಈ ಸಂದರ್ಭದಲ್ಲಿ ಒಂದೇನೊಂದು ಘಟನೆ ನಡೀತು. ಏನಪ್ಪ ಅಂದರೆ ಒಂದು ಈ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸಂದರ್ಭದಲ್ಲೇ ನಮ್ಮ ಮೋದಿಯವರು ಇಲ್ಲ ಕರ್ನಾಟಕ ಮತ್ತು ಅದರ ಜೊತೆಗೆ ನಮ್ಮ ಏನು ತೆಲಂಗಾಣ ಹಿಮಾಚಲ ಪ್ರದೇಶ ದುಡ್ಡುಗಳೆಲ್ಲ ಅವು ATM-ಗಳು ಕಾಂಗ್ರೆಸ್ಸಿನ ಅಂತ ಹೇಳುವ ಜೊತೆಗೆ ಇನ್ನೊಂದು ಆರೋಪ ಮಾಡಿದರು. ಏನಂದರೆ ಸಾರಾಯಿ ಏನು ಕಾಂಟ್ರಾಕ್ಟರ್ ಇದಾರ, ಅಂಗಡಿದಾರ ಇದಾರ, ಅವರು ಒಂದು 700 ಕೋಟಿ ರೂಪಾಯಿ ಲಂಚ ತೊಗೊಂಡಿದ್ದು ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲಿ ದಾಖಲೆ ಅಂತ, ಇವರೆಲ್ಲರೂ ದಾಖಲೆ ಕೇಳ್ತಾ ಇದ್ದಾರೆ. 40%ದ್ದು ಅವ್ರು ಹಿಂದೆ ಹೇಳಿದ್ರು, ಅದಕ್ಕೂ ದಾಖಲೆ ಕೇಳಿದರು. ಇವತ್ತಿಗೆ ಇವ್ರು ದಾಖಲೆ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಹಿಡ್ಕೊಂಡು ಆರಿಸಿ ಬಂದರು. ಆ್ಯಕ್ಚುಲಿ ಆರೋಪ ಪ್ರಚಾರೋಪದಿಂದ ಆರಿಸಿ ಬಂದರು, ಏನು ಗ್ಯಾರಂಟಿ ಕೊಡ್ತಂದ್ರೆ ಆರಿಸಿ ಬಂದರು, ಅದು ಚರ್ಚಾ ವಿಷಯ. ಬಟ್ ಅದರಲ್ಲಿ ಆರೋಪ ಮಾಡಿದ್ದೀನಿ ಸುಳ್ಳು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು, ಅದು ಪ್ರೂವ್ ಮಾಡೋಕ್ಕಾಗಲ್ಲ. ಇವತ್ತು ಇವರು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ, ಮತ್ತು ಇವತ್ತು ಶಾಸಕರು ಖರೀದಿ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಜೊತೆ ಗಣಿಗವರು, DK ಶಿವಕುಮಾರ್ ಅವರು ಇವರೆಲ್ಲರೂ ಒಂದರಿಂದ ಮಾಡ್ತಾ ಇದ್ದಾರೆ. ಈ ನಡುವೆ ಏನದಪ್ಪ ಅಂತಂದ್ರೆ ಇದೆಲ್ಲ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ಇದರ ಕೆಲವು MLA-ಗಳು ನಮ್ಗೆ ಯಾರು ಸಂಪರ್ಕ ಮಾಡಿರಲಿ ಅಂತೇಳಿ ತಮ್ಮಯ್ಯ ಅವರು ಹೇಳ್ತಾರೆ, ನಮ್ಮ MLA ಆ ತಮ್ಮಯ್ಯ ಚಿಕ್ಕಮಗಳೂರಿನವರು, ಅವ್ರು ಹೇಳ್ತಿಲ್ಲ ನಮ್ಗೆ ಯಾರು ಬಂದಿಲ್ಲ, ಕಾಂಟ್ಯಾಕ್ಟ್ ಮಾಡಿಲ್ಲ, ಆಮಿಷ್ ಒಡ್ಡಿಲ್ಲ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ ಇವು HD ತಮ್ಮಯ್ಯವ್ರು ಮಾತಾಡಿದ್ರೆ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಅವರು ಅವ್ರದ್ದಂಥವ್ರು ನಮ್ಮ ಮಾರಾಟಕ್ಕಿಲ್ಲರಿ, ನಮ್ಮನ್ನ ಯಾರು ಸಂಪರ್ಕ ಮಾಡಿದ್ದಾರೆ ಆದ್ರೆ ಮಾರಾಟಕ್ಕಿಲ್ಲ, ದುಡ್ಡಿನ ವಿಷಯ ಚರ್ಚೆ ಬರಲ್ಲ ಅನ್ನೋ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೆಲ್ಲ ನೋಡಿದಾಗ ಮತ್ತು ಇದೇ ಕಾಲಕ್ಕೆ ಸಿದ್ದರಾಮಯ್ಯನವರು ತಮ್ಮ ಪಾರ್ಟಿ ಮುಖ್ಯವಾಗಿ ಅದರಲ್ಲೂ ಏನು ಸಚಿವರು ಇದ್ದಾರೆ ಮತ್ತಿನವರು ಅದರ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ, ನೀವು ಎಲ್ಲ MLA-ಗಳ ಮೇಲೆ ಯಾರ್ಯಾರು ಸಮಸ್ಯೆ ಅದಲ್ಲ ಅವ್ರ ಮೇಲೆ ಒಂದು ಕಣ್ಣು ಇಡ್ರಿ, ಅವ್ರು ಏನು ಬೇಡ್ತಾರೆ ಅವ್ರನ್ನೆಲ್ಲ ಒದಗಿಸ್ರಿ ಅನ್ನುವಂಗೆ ಹೇಳಿಕೆ ಕೊಟ್ಟಿದ್ದಾರೆ, ಅದು ಸೂಚಿಸಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇರ್ಬೋದಿಲ್ಲ ಅಂತಾರೆ, ಯಾಕಂದ್ರೆ ತಮ್ಮ MLA-ಗಳನ್ನ ಉಳಿಸ್ಕೊಂಡು ಸರ್ಕಾರ ನಡೆಸ್ಕೊಂಡು ಹೋಗೋದು ಅಷ್ಟು ಮುಖ್ಯ ಅದ. ಆ ದಿಸೆಯಲ್ಲೇ ಸಿದ್ದರಾಮಯ್ಯವ್ರು ಹೇಳೋದು ನೋಡಿದಾಗ ಸಹಜವಾಗಿ BJP-ಗರು ಈ ಒಂದು ಏನಪ್ಪ ಕಮಲ ಆಪರೇಷನ್ದಲ್ಲಿ ಮುಂದಾಗಿದ್ದಾರೆ ಅಂದಾಗ ಈ ಹಿಂದಿನ ಇತಿಹಾಸ ಅನ್ನೋದು ಅವ್ರಿಗೆ, ಯಾಕಂದ್ರೆ ಮಹಾರಾಷ್ಟ್ರದಲ್ಲೇ ಈಗ ಇದ್ದಂಥ ಶಿವಸೇನೆ ಆಗಿರ್ಬೋದು, NCP ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇವತ್ತು ನೋಡುತ್ತಾರೆ ಕರ್ನಾಟಕದಲ್ಲಿ ಸ್ವತಃ ಬಿಡುತ್ತಾರೆ. ಕರ್ನಾಟಕ ಹಿಂದಿನ ಸರ್ಕಾರದಲ್ಲೇ ನಿಮಗೆ ಗೊತ್ತಿದೆ 13 ಮಂದಿ ಶಾಸಕರನ್ನ ಅಪಹರಣ ಮಾಡಿದ್ದು, ನಂತರ ಅದೇನು ಕತ್ತಾಯ್ತು ಎಂತಾಯ್ತು, BJP ಹೆಂಗೆ ಸರ್ಕಾರ ಮಾಡಿತು, ಆಮೇಲೆ ಕೆಲವು ದಿನದಲ್ಲಿ ನಮ್ಮ ಯಡಿಯೂರಪ್ಪನವರು ಹೋಗುವಂಥ ಪ್ರಸಂಗ ಬಂತು, ನಂತರ ಬಸವರಾಜ ಬೊಮ್ಮಾಯಿಯವರಾದರು, ಏನೇನು ಇನ್ನೂ ಗಂಧ ಹಾಕ್ಕೊಂಡು ಹೋಗಿಬಿಟ್ಟು ಅಂದರೆ ಇದಕ್ಕೆಲ್ಲ ಕಾರಣ ಈ ಪಕ್ಷಾಂತರ ಅಂತ. ಪಕ್ಷಾಂತರ ದುಡ್ಡಿನ ನೆಪದಲ್ಲಿ, ಅದು ದುಡ್ಡಿನ ಕಾರಣಕ್ಕಾಗಿ ಪಕ್ಷಾಂತರ ಆಗೋದು ಜನ ಸಾಕಷ್ಟು ಇದ್ದಾರೆ. ಮತ್ತು ಇವರು ಒಬ್ಬ MLA-ಪ್ಪ ಅಂತಂದ್ರೆ ಇವತ್ತು ಏನದ ಲೋ ಏನದ ಏನು ಏನು ಆಗ್ಯದ ಅಂತಂದ್ರೆ ವಿಶೇಷವಾಗಿ ಈ ಒಂದು ಇವು ಜನಪರ ಕಾರ್ಯಕ್ರಮ ಮಾಡೋಕ್ಕಿಂತಲೂ ಇವರು ಸ್ವಪರ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಮಾಡೋದ್ರಿಂದಾಗಿ ತಮ್ಗೆ ಲಾಭ ಆಗ್ತಿದ್ರೆ ಬೇಕಾದ ವಿಷಯ ಅಂತ ಬೇಕಾದ ಡಿಸಿಷನ್ ತೊಗೊಳ್ಳೋಂಥ ಒಂದು ಹಂತಕ್ಕೆ ಭಾಳಷ್ಟು ಜನ MLA-ಗಳು ಬಂದು ನಿಂತಿದ್ದಾರೆ ಇವತ್ತು. ಒಂದೇನೋ ಆರಂಭದಲ್ಲಿ ಸ್ವಲ್ಪ ಸ್ವಲ್ಪ ಜನ ಆಗ್ತಾಯಿದ್ರು, ದಿನ ಹೋದಾಗ ಒಂದು ಹೆಚ್ಚಾಗ್ತಾ ಆಗ್ತಾ ಇದು ಇಂದಿರಾಜಿಯವ್ರ ಕಾಲದಿಂದ ನಡೆದು ಬಂದಂಥ ದಿನ. ವಿರೋಧಿಗಳು ಒಡೆದು ತಮ್ಮ ಪಕ್ಷ ಕೆಟ್ಟು ಮಾಡ್ಕೊಳ್ಳೋದು ಮಾಡ್ಕೊಳ್ತಾ ಹೋಗುವಂಥದ್ದು ಸರ್ಕಾರ ನಡೆಸಿಕೊಂಡು ಹೋಗೋದು, ಯಾಕಂದರೆ ಸಂಖ್ಯಾಬಲದಲ್ಲಿ ಆಟ,
ಸಂಖ್ಯೆ ಯಾರು ಹೆಚ್ಚಾಕೈತಿ? ಅವರು ಚೀಫ್ ಮಿನಿಸ್ಟರ್ ಅವ್ರ ಪರ ಇದ್ದಂಥವ್ರು, ಸಂಖ್ಯೆ ಕಡಿಮೆ ಆದವರು, ವಿರೋಧ ಪಕ್ಷದವ್ರು, ಇದು ಸಾಮಾನ್ಯವಾದಂಥ ಒಂದು ಪರಿಸ್ಥಿತಿ. ಇಂಥ ಪ್ರಸಂಗದಲ್ಲಿ ಈ ಒಂದು ಏನಪ್ಪ ಅಂದರೆ 50 ಕೋಟಿ, ಒಂದು 100 ಕೋಟಿ, ಈಗ ನೋಡಿರಿ 100 ಕೋಟಿದು ಮಾತಾಡ್ತಾ ಇದ್ದಾರೆ. 100 ಕೋಟಿ ರೂಪಾಯಿ ಒಬ್ಬ ಎಮ್ ಎಲ್ ಎ ಕೊಡ್ತೀವಿ ಬರೀ ನಮ್ಮ ಕಡೆ ಅನ್ನುವಂಥ ಆಫರ್ಗಳು ಇದ್ದಾವೆ. ಇದನ್ನೆಲ್ಲ ಗಮನಿಸಿದಾಗ ಇದು ಇರ್ಬೋದು, ಇಲ್ದಿನ ಹೋಗಿರ್ಬೋದು, 50-50. ಇದನ್ನು BJP ಒಪ್ಪುವುದಿಲ್ಲ, ಹೌದು ನಮ್ಮ ದಾಖಲೆ ಕೊಡಲಿ ಅಂತ ಹೇಳ್ತಾ ಇದ್ದಾರೆ, ನಾವೇನು ಮಾಡಿದ್ದೀವಿ ಅಂತೇಳಿ. ಬಟ್ ಹಿಂದದಲ್ಲಿ ಆಗಿದ್ರಿ, ಇಲ್ಲೇ ಮಹಾರಾಷ್ಟ್ರದಲ್ಲಿ ಆಗಿದೆ, ಕರ್ನಾಟಕದಲ್ಲಿ ಆಗಿದೆ, ಗೋವಾದಲ್ಲಿ ಆಗಿದೆ, ಇನ್ನೂ ಎಷ್ಟು ಬೇಕು ನಿಮಗೆ ಎಕ್ಸಾಂಪಲ್ಸ್ ಅಂತ ಇವ್ರು ಕೇಳ್ತಾ ಇರ್ತಾರೆ. ಇವ್ರು ಸುಳ್ಳಲ್ಲ, ಅವರು ಸುಳ್ಳಲ್ಲ. ಆದರೆ ದಾಖಲೆ ಆನ್ ಸ್ಪಾಟ್ ಕೊಡು ಅಂದಾಗ ಗಣಿಗರಂಥವ್ರು ಹೇಳ್ತಾ ಇದ್ದಾರೆ, ಇಲ್ಲ ದಾಖಲೆಗಳು ಇದ್ದಾವೆ ವಿತ್ ಎಲ್ಲ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ಇಟ್ಕೊಂಡು ನಿಮ್ಮ ನಾವು ಏನಪ್ಪ ಅಂದರೆ ತಂದ್ರೆ ಮುಂದೆ ಇಡ್ತೀವಿ ಅನ್ನೋಂಥ ಮಾತನ್ನು ಈ ಒಂದು ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರ ಕೆಡಬೇಕು ಅನ್ನೋಂಥ ಒಂದು ಇಂಟೆನ್ಷನ್ದಿಂದ ಇರೋ ಒಂದು 3 ಸರ್ಕಾರ ಇದಾವೆ, ಅದನ್ನು ಕೆಡಿ ಬಿಡಬೇಕು ಅನ್ನೋಂಥ ಇಂಟೆನ್ಷನಿಂದ ನೀವು ಮಾಡ್ತಾಯಿದ್ದೀರಿ. ನಿಮಗೊಂದು ಒಂದೊಂದು MLAಗಳಿಗೆ ಒಂದು 100 ಕೋಟಿ ರೂಪಾಯಿ ಕೊಡಲಿಕ್ಕೆ ನೀವು ಆಮಿಷ್ ಬಿಟ್ಟಿದ್ದೀರಿ ನಮಗೆ ಡಾಕ್ಯುಮೆಂಟ್ಸ್ ಅಂತೇಳಿ ನಮ್ಮ ರವಿಕುಮಾರ್ ಗಣಿಗೆ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ DK ಶಿವಕುಮಾರ್ ಹೇಳಿದಂಗನ ಒಂದು ರೀತಿಯಿಂದ ಇದೇನಪ್ಪ ಅಂತಂದರೆ ಇದು ಸತ್ಯ ಸುಳ್ಳ ಎರಡದ ಮಧ್ಯದ 50-50 ಆಗ್ಬೋದು. ಯಾಕಪ್ಪ ಅಂತಂದ್ರೆ ಇಬ್ಬರಲ್ಲೂ ಕಾಂಗ್ರೆಸ್ನ ಇತಿಹಾಸದಲ್ಲಿ ಆಗಿರ್ಬೋದು, BJP ಇತಿಹಾಸದಲ್ಲಿ ಆಗಿರ್ಬೋದು, ಇಬ್ಬರ ಇತಿಹಾಸದಲ್ಲೂ ಏನದಪ್ಪ ಅಂತಂದ್ರೆ ಹಿಂದಿನ ಇತಿಹಾಸ ನೆನಪಿಸಿಕೊಂಡಾಗ ಇಲ್ಲೇ ಈ MLAಗಳನ್ನು ಒಬ್ಬ MLA ಆಗಿ ನೋಡಲಾರದ ಒಬ್ಬ ಮಾರಾಟದ ವಸ್ತು ಅಂದರೆ ನೋಡ್ ಬಂದಂತ ನಾವು ನೋಡ್ತಾ ಇದ್ದೀವಿ ಎರಡೂ ಪಕ್ಷಗಳಲ್ಲಿ, ಮತ್ತು JDSದಲ್ಲೂ ಸಹಿತ. ಹೀಗಾಗಿ ಇವತ್ತೇನು ನೋಡ್ರಿ ಎಲ್ಲ ಕಡೆ ಇವತ್ತು ನಾವು ನೋಡಿ ಇದರ ಪರಿಣಾಮ ಏನಾಗಿದೆಪ್ಪ ಅಂತಂದರೆ ಇವತ್ತು ವಿಶೇಷವಾಗಿ ಪಂಚಾಯತ್ಗಳ ಚುನಾವಣೆ ಆಗೋದು ಕಡಿಮೆ ಆಗ್ತಾ ಇದೆ, ಮುನ್ಸಿಪಾಲ್ಟಿಗಳ ಚುನಾವಣೆ ಕಡಿಮೆ ಆಗ್ತಾ ಆಗೋದು ಕಡಿಮೆ ಆಗ್ತಾ ಇದೆ, ಈವನ್ ಜಿಲ್ಲಾ ಪಂಚಾಯತ್ಗಳಲ್ಲಿ ಸದಾವು ಕಡಿಮೆ ಆಗ್ತದೆ. ಎಲ್ಲ ಹೊಂದಾಣಿಕೆ ಅಂತೇಳಿ ಚುನಾವಣೆನ ತಾನು ರದ್ದಾಗುವಂಗೆ ಮಾಡಿ ಇವತ್ತು ಗ್ರಾಮ ಪಂಚಾಯತ್ಗಳು ಯಾರು ಬಲಿಷ್ಠ ಅದಾರ ದುಡ್ಡು ಇದ್ದಂಥವ್ರು ಯಾರಾದ್ರೆ ಅವ್ರ ಕೈ ಹೋಗ್ಲಿಕ್ಕೆ ಗ್ರಾಮ ಪಂಚಾಯತ್ ಆಯಿತು, ತಾಲೂಕು ಪಂಚಾಯತ್ ಆಯಿತು, ಜಿಲ್ಲಾ ಪಂಚಾಯತ್ಗಳಾದವು, ಒಂದು ನಗರಸಭೆಗಳಾದವು ಅಥವಾ ಮುನ್ಸಿಪಾಲ್ಟಿಗಳಾದವು ಅಥವಾ ಪಟ್ಟಣ ಪಂಚಾಯತ್ಗಳಾದ ಎಲ್ಲ ಕಡೆ ದುಡ್ಡಿನ ವ್ಯವಹಾರ ದುಡ್ಡು ಯಾರ್ದದ ಅವರು. ಯಾಕಪ್ಪ ಅಂದರೆ ಇವಾಗ ಸಣ್ಣ ವಾರ್ಡ್ ಇರ್ತದೆ, ಆ ವಾರ್ಡನ್ನು ಗೆಲ್ದು ಬರ್ಸೋ 15-20 ಲಕ್ಷ ಖರ್ಚು ಮಾಡುವಂಥವ್ರು ವಾರ್ಡ್ದ ಸದಸ್ಯರಾಗಬೇಕು ಅನ್ನೋಂಥ ಜನ ಸಾಕಷ್ಟು ಇದ್ದಾರೆ. ಅದು ಇಲ್ಲಿ ಆಯಾ ಭಾಗದ ಏರಿಯಾದಲ್ಲಿ MLAಗಳು MPಗಳು ತಮ್ಮ ಪಾರ್ಟಿಯಿಂದ ಹೆಚ್ಚಾಗಲಿ ತಿಳ್ಕೊಂಡು ದುಡ್ಡು ಕೊಟ್ಟು ನಿಲ್ಲಿಸೋರು ಇದ್ದಾರೆ. ಇದೆಲ್ಲ ಕಾಮನ್ ಆಗಿಬಿಟ್ಟಿದ್ರೆ ಇವತ್ತು ಎಲೆಕ್ಷನ್ ನಿಲ್ಲೋದು ದುಡ್ಡು ಹಾಕೋದು ದುಡ್ಡು ತೆಗೆದಪ್ಪ ಅನ್ನುವಂಥ ಹಂತಕ್ಕೆ ಬಂದಿರ್ತದೆ. ಯಾಕಂದ್ರೆ ಇಂಥ ಗಡ್ಡೆಗಳಿಂದಾಗೆ ಇಂಥ ಆಮಿಷ್ ಒಡ್ಡಿದ್ರಿಂದಾಗೆ ಈ ಒಂದು ಆಮಿಷ್ಗೆ ದುಡ್ಡನ್ನು ಒದಗಿಸ್ಬೇಕಾಗ್ತದೆ. ಯಾರು ಅಂದರೆ ಪಾರ್ಟಿದ ದುಡ್ಡನ್ನು ಒದಗಿಸ್ಬೇಕಾಗ್ತದೆ. ಆ ದುಡ್ಡು ಏನಾಗ್ತದೆ ಸಹಜವಾಗಿ ಇಲ್ಲಿಯ ಕಾರ್ಪೊರೇಟ್ಗಳಾಗಿರ್ಬೋದು, ಇಲ್ಲಿಯ ಬಂಡವಾಳಶಾಹಿಯಾಗಿರ್ಬೋದು, ಇವರಿಂದ ಪಾರ್ಟಿ ಫಂಡದ ಕೊಡೋದ್ರಿಂದಾಗ ಇವತ್ತು ಹೆಚ್ಚು ಕಡಿಮೆ ಇವು ಏನು ಈವನ್ ನೋಡ್ರಿ ಈ ಮೊನ್ನೆ ನಮ್ಮ BDCC ಬ್ಯಾಂಕ್ದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಆಗೋಗ್ಬಿಡ್ತು. ನಾವಟ್ಟು ನಿಮ್ಮದಷ್ಟು ಅವ್ರದಷ್ಟು ಅಂತೇಳಿ ಯಾರ್ಯಾರು ತಿಳಿದ್ರು ಯಾರ್ಯಾರು ಗೆದ್ದರು ಇವು ಕಣ್ಣಿ ಕಾಣುವಂಥ ಸಚಿವಗಳೆಲ್ಲ ಇವು ಈ ಒಂದು ಸಣ್ಣ ಒಂದು BDCC ಬ್ಯಾಂಕ್ ಆಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದ್ದು ಆಗಿರ್ಬೋದು ಅಥವಾ ತಾಲೂಕು ಮಟ್ಟದಾಗಿರ್ಬೋದು ನಗರಸಭೆದಾಗಿರ್ಬೋದು ಎಲ್ಲ ಕಡೆನೂ ಯಾಕಪ್ಪ ಅಂತಂದ್ರೆ ದುಡ್ಡು ಕೊಟ್ಟೆ ಕೊಂಡ್ಕೊಂಡು ತೊಗೊಂಡ್ಬಿಡೋದು ಅವ್ರು ಆಯ್ಕೆ ಆದಂಥವ್ರನ್ನ ಅವು ಆಯ್ಕೆ ಆದವ್ರು ದುಡ್ಡು ಕಲ್ಸೋನೇ ಬಂದಿರ್ತಾರೆ. ಹೀಗಾಗಿ ದುಡ್ಡಿನ ಹೊಳೆಯಿಂದಾಗೆ ಎಲ್ಲ ಲಂಚಕೋರ ಸಂಗ್ರಹ ಹೆಚ್ಚಾಗ್ಯದ. ಇವತ್ತೊಂದು 100 ಕೋಟಿ ರೂಪಾಯಿ ಕೊಡ್ತೀವಿ ಬರ್ರಿ ಅಂತ ಕಾರಣದ ಅಧಿಕಾರ ಸಿಕ್ಕಿರೋ ಬೇಕಾದ್ರೆ 1,000 ಕೋಟಿ ರೂಪಾಯಿ ಕಳಿಸ್ಬೋದು ಅನ್ನೋದು ಇವತ್ತು ಅನಿಸೋದು ಎಲ್ಲರಿಗೂ. ಯಾಕಂದ್ರೆ ಒಬ್ಬ ಕಾರ್ಪೊರೇಟ್ಗಳು ಇವತ್ತು 1,00,000 ಕೋಟಿಗಳಿಗೆ ಗಳಿಸೋ ಮುಂದೆ ಅಮ್ಮಂದ ಅದ್ರ ಜೊತೆ ಪಾರ್ಟಿಗಳು ಸಾಕಷ್ಟು 1,000,000 ಕೋಟಿ ರೂಪಾಯಿ ಫಂಡ್ ಬರೋ ಮುಂದೆ ಅಧಿಕಾರ ಒಂದು ಮುಖ್ಯ ಆಗಿಬಿಟ್ಟದೆ. ಇವತ್ತು ಅಧಿಕಾರ ಇತ್ತು ನಾವು ಬೇಕಾದ್ರೆ ಮಾಡ್ಬೋದಪ್ಪ ಅಂತೇಳಿ ಭೂಮಿ ಮೇಲೆ ಸ್ವರ್ಗವನ್ನು ನಿರ್ಮಾಣ ಮಾಡ್ಬೋದು. ನಾವು ಸತ್ನ ಸ್ವರ್ಗ ಐತೋ ಏನೈತೋ ಗೊತ್ತಿಲ್ಲ, ನರಕ ಐತೋ ಗೊತ್ತಿಲ್ಲ. ಆದರೆ ನಾವಿಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ್ವಿ ಅಂದ್ರೆ ನಮ್ಮ ಕೈಗೆ ಇಡೀ ಈ ಒಂದು ದೇಶದ ಈ ಒಂದು ನಾಡದ ಈ ಜನರ ದುಡ್ಡದ ಟ್ಯಾಕ್ಸ್ ರೂಪದಲ್ಲಿ ಬರುವಂಥದ್ದು ಅದನ್ನು ಊಟ ಮಾಡ್ಕೊತ ಆರಾಮಾಗಿ ಬೇಕಾದ್ರೆ ಗಳಿಸ್ಬೋದು. 1,000,000 ಎಕರೆಗಳನ್ನು 100,000 ಎಕರೆಗಳನ್ನು 100,000 ಕೋಟಿಗಳನ್ನು ಗಳಿಸ್ಬೋದು ಅನ್ನುವಂಥ ಒಂದೇ ಒಂದು ಕಾರಣದಿಂದಾಗಿ ಇವತ್ತೇನಾಗಿದೆಪ್ಪ ಅಂದರೆ ಶಾಸಕರ ಖರೀದಿ ಅನ್ನುವಂಥದ್ದು. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಸಿಗಾಗಲಿ BJP ಇವರಿಬ್ಬರು ಏನಪ್ಪಾ ಅಂತಂದ್ರೆ ಮತ್ತೆ ಇನ್ನೊಂದು ಪಕ್ಷ ಆಗಿರ್ಬೋದು ಈ ರಾಷ್ಟ್ರದ ಇನ್ನೊಂದು ಯಾವುದೇ ರಾಷ್ಟ್ರ ಪಕ್ಷ ಆಗಲಿ ಯಾವುದೇ ರಾಜ್ಯ ಪಕ್ಷ ಆಗಲಿ ಇವೆಲ್ಲ ಪಕ್ಷಗಳು ಇವತ್ತು ಏನಾಗಿದ್ದಪ್ಪ ಅಂದರೆ ಭ್ರಷ್ಟ ಆಗಿ ಹೋಗೋದ್ರಿಂದಾಗಿ ವ್ಯವಸ್ಥೆ ಭ್ರಷ್ಟ ಆಗೋದು ಕರಪ್ಟ್ ಆಗಿದೆ. ಹೀಗಾಗಿ ಇಲ್ಲಿ ನೀವು ಒಳ್ಳೆ ಆಡಳಿತ ಕೊಡ್ರಿ, ಎಲ್ಲರಿಗೂ ಉದ್ಯೋಗ ಕೊಡ್ರಿ, ಎಲ್ಲರಿಗೂ ಶಿಕ್ಷಣ ಕೊಡ್ರಿ, ಎಲ್ಲರೂ ದುಡ್ಡು ಸಾಲಬೇಕಲ್ರಿ, ಇವರಿಗೆಲ್ಲ ಹಂಚಿನದು ಬರಬೇಕಲ್ಲ ದುಡ್ಡು, ಅಧಿಕಾರ ಇದ್ದಾಗ ಇವ್ರು ಮಾಡೋರ ಅಧಿಕಾರ ಬರಬೇಕಾದ್ರೆ ದುಡ್ಡು ಖರ್ಚು ಮಾಡಬೇಕು. ಇಂಥ ಪ್ರಸಂಗಾಗಿ ಇವತ್ತು ಈ ಶಾಸಕರಿಗೆ 100 ಕೋಟಿ ರೂಪಾಯಿ ಕೊಡ್ತಾನೆ ಅನ್ನೋಂಥ ಆಮಿಷ ಒಟ್ಟುವುದು ಒಂದ ಕಾರಣ ಏನಂದರೆ
ಸರ್ಕಾರ ಕರ್ನಾಟಕ ಸರ್ಕಾರ ನಮ್ಮ ಕೈ ಸಿಗ್ತದೆ, ನಾವು ಬೇಕಾದ್ರೆ ಗಳಿಸ್ಬೋದು ಅನ್ನುವಂಥ ಕಾರಣಕ್ಕೆ ಅವರು ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರಿಗೂ ಗೊತ್ತದ ಇದು ಹೋದ್ರಪ್ಪ ಅಂದ್ರೆ ನಮ್ಮ ಸರ್ಕಾರ ಬಿದ್ದೋಗ್ಬಿಡ್ತದೆ, ನಮ್ಮ ಭವಿಷ್ಯ ಇಲ್ಲ. ಅದಕ್ಕೆ ಇವರು ಸಹಿತ ಅವ್ರೊಳಗೆ ಏನೋ ಹೊಡ್ಕೊಂಡ್ಬರ್ಬೋದು, ಇವರು ಪ್ರಯತ್ನ ಮಾಡ್ತಾಯಿದ್ರು ಅಂತ ಅವರು ಆರೋಪ ಮಾಡ್ತಾಯಿದ್ದಾರೆ. ಈಗ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಇವರು ಹೇಳ್ತಾರೆ. BJP ಕೆಲವು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಅಲ್ಲಿಂದ ನೀವು ನಮ್ಮಲ್ಲಿ ಒಂದು ಹತ್ತು ಮಂದಿನ ಹೋದ್ರೆ ನಿಮ್ಮಲ್ಲಿ 10 ಮಂದಿ ನಾವು ಹಾರಿಸ್ಕೊಂಡ್ಬರ್ತೀವಿ ಅಂತೇಳಿ. ಹೀಗಾಗಿ ಇವತ್ತು ಈ ಕೋಟಿಗಳ ಆಮಿಷ ಒಡ್ಡೋದು, ಮತ್ತು ಕಮಲ ಆಪರೇಷನ್ನ, ಕೈ ಆಪರೇಷನ್ನ, ಈ ಆಪರೇಷನ್ ಏನು ಶುರುವಾಗ್ಯದ, ಇದು ಭ್ರಷ್ಟಾಚಾರಕ್ಕೆ ಇನ್ನಷ್ಟು ಇಂಬು ಕೊಡುವಂಥದ್ದು, ಇನ್ನಷ್ಟು ಈ ವ್ಯವಸ್ಥೆ ಕೆಡುವಂಥದ್ದು ಮತ್ತೇನಲ್ಲ. ಇದು ನಮ್ಮ ಮತದಾರರು ಇದನ್ನು ವಿಚಾರ ಮಾಡಬೇಕಾಗಿದೆ. ಮೇಲ್ಮೇಲೆ ಆಗಿ ಮತದಾರ ನೆನಪು ತರ್ತಾ ಇರ್ತೀನಪ್ಪ ಅಂತಂದ್ರೆ, ಇವತ್ತು ನಮ್ಮ ಈ ದೇಶ ಏನಾದರೂ ಬದಲಾಗಬೇಕಾಗಿದ್ರೆ ಈ ಮತದಾರರನ್ನ ಜಾಗೃತ ಆಗಬೇಕು, ಜೊತೆಗೆ ಭ್ರಷ್ಟನ ಉಡಿಸೋದಕ್ಕೆ ನೋಟಾ ಬಳಸಬೇಕು. ನೋಟಾ 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 ಮೇಲ್ಮೇಲೆ ಹೇಳ್ತಾ ಇದ್ದೀನಿ ಇದನ್ನು, ಭ್ರಷ್ಟನ ಉಡಿಸೋವಾಗೆ. ಆದರೆ ಯಾವುದೇ ಪ್ರಸಂಗದಲ್ಲಿಯೂ ಚುನಾವಣೆಗಳನ್ನು ಬಹಿಷ್ಕಾರ ಹಾಕಬಾರ್ದು, ನಾವು ಓಟ್ ಹಾಕಬೇಕು. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಓಟು ಅಷ್ಟೇ ಇಂಪಾರ್ಟೆಂಟ್ ಅದ. ಈ ದಿಸೆಯಲ್ಲಿ ಇವತ್ತು 100 ಕೋಟಿ ಅವ್ರು ಕೊಡ್ತಾ ಇದ್ದವ್ರು ಎಲ್ಲ ಗೊತ್ತಿಲ್ಲ, BJPಗರು ನಾವು ಇಲ್ಲ ಅಂತ ಅವ್ರು ಹೇಳ್ತಾರೆ, ಸಾಕ್ಷಿ ಕೊಡ್ರಿ, ದಾಖಲೆ ಕೊಡ್ತಾ ಅವ್ರು ಹೇಳ್ತಾ ಇದ್ದಾರೆ. ನಮ್ಗಳ ದಾಖಲೆ ಅದಾವ, ಸಾಕ್ಷಿ ಎಲ್ಲ ಡಿಜಿಟಲ್ ಮೀಡಿಯಾ ಸಿಗ್ತದೆ, ನೀವು ಯಾರ್ಯಾರ ಜೊತೆ ಮಾತಾಡಿದ್ರೆ ಅವರೆಲ್ಲ ರೆಕಾರ್ಡ್ ಅದಾವ, ನಿಮ್ಮ ನಾವು ಹೊರಗೆ ತರ್ತಿದ್ದು ಕಾಂಗ್ರೆಸ್ಗರು ಅಂತ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ನೆನಪು ಅಂದಿದ್ದು ಅಧಿಕಾರಕ್ಕೆ ಇಬ್ಬರು ಟಕ್ ಆಫ್ ವಾರ್, ಅಧಿಕಾರದ ನಾವು ಬೇಕಾದ ಮಾಡ್ಬೋದು ಅಂತೇಳಿ ಈಗಾಗಲೇ ಸಾಬೀತು ಆಗ್ಯದ. ಯಾಕಂದರೆ ಈ ನಮ್ಮ ದೇಶದೊಳಗೆ ನಾವು ದಿಲ್ಲಿಯನ್ನು, ದಿಲ್ಲಿ ಸುತ್ತಮುತ್ತ ನಾವು ಮಳೆಗಳ ಒಂದು ದೊಡ್ಡ ಏನು ನಿಮ್ಗೆ ಗೊತ್ತ ಬೇಲಿಯನ್ನು ಕಟ್ಕೊಂಡು ಇಡೀ ರೈತರ ಒಳಗೆ ಬರ್ದಂಗೆ ಮಾಡಿದಂಥ ಶಕ್ತಿ ತೋರಿಸಿದವ್ರು. ಒಂದು ಅಧಿಕಾರಿಗೆ ಎಷ್ಟು ಪವರ್ ಇರ್ತದೆ, ಶಕ್ತಿ ಇರ್ತದೆ ಅನ್ನೋದು ಮೋದಿ ಅವರು ತೋರಿಸ್ಬಿಟ್ಟಿದ್ದಾರೆ. ಇಡೀ ದೇಶಕ್ಕೆ ಎಂಥ ಒಂದು ಬೃಹತ್ ಹೋರಾಟವನ್ನು, ಆಂದೋಲನವನ್ನು ಯಾವ ರೀತಿಯಾಗಿ ತಮ್ಮ ಒಂದು ಸರ್ವಾಧಿಕಾರದ ಹೆಚ್ಚಿಗೆ ಕೂಗಿದ್ರು ಅಧಿಕಾರದ ಅಡಿಯಲ್ಲಿ ಅನ್ನೋದನ್ನು ನಮ್ಮ ಕಣ್ಣು ಸಾಕ್ಷಿದ್ದಾಗ, ಅದಕ್ಕಾಗಿ ದೊಡ್ಡ ಶಕ್ತಿ ಅದು ಅಧಿಕಾರ ಅನ್ನುವಂಥದ್ದು. ಅಧಿಕಾರ ಹಿಡಿಸಲು ಇವರೆಲ್ಲ ಇಂಥ ಆಮಿಷಗಳಿಡುವಂಥದ್ದು ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಖರ್ಚಾಗಲಿ, ಅಧಿಕಾರ ಬರಲಿ, ನಾವು ಬೇಕಾದ ಮಾಡ್ತೀವಿ ಅನ್ನೋದು ಎರಡೂ ಪಕ್ಷಗಳಿಗೆ ಇದಾವೆ, ಅಥವಾ ಈ ದೇಶದ ಹೆಚ್ಚು ಎಲ್ಲ ಪಕ್ಷಗಳು ಅರ್ಥ ಅದ. ಅದಕ್ಕಾಗಿ ಇಲ್ಲಿ ಭ್ರಷ್ಟಾಚಾರ ಬಿಟ್ಟು ಹೋಗೋದು ಕಷ್ಟ ಅದ. ಇದನ್ನು ಬಿಟ್ಟು ಹೋಗಿಸ್ಬೇಕಾಗಿದ್ದು ಮತದಾರ ಮಾತ್ರ, ಮತ ನೆನಪು ಮಾಡ್ತಾ ಇವರೆಲ್ಲರೂ ಕಿತ್ತಾಕ್ಬೇಕಾಗಿದ್ದು, ನೋಟಾ ಬಳಸ್ಬೇಕಾಗಿದ್ದು ಒಂದೊಂದು ಮತ್ತೆ ಮತ್ತೆ ಹೇಳ್ತಾ ಇದ್ರ ಬಗ್ಗೆ ಚರ್ಚೆ ಇಟ್ಕೊಂಡಿರ್ಬೇಕು. ಯಾರು ಬೇಕಾದ್ರೆ ಅವರವರು ಅವನ್ನ ಆಹ್ವಾನ ಮಾಡ್ತಾ ಇದ್ದೀನಿ ಈ ದೇಶದಲ್ಲಿ, ನಮ್ಮಲ್ಲಿ ಬಂದು ಚರ್ಚೆ ಮಾಡಲಿ. ಇಲ್ಲಪ್ಪ ನೋಡೋದು ಏನು ಆಗುವುದಿಲ್ಲ ಅನ್ನೋದು ನಿಮ್ಮಲ್ಲಿದ್ದರೆ, ಮತ್ತು ಬದಲಾವಣೆಗೆ ಏನು ಹಾದಿ ಅನ್ನೋ ಒಂದು ಚರ್ಚೆನೂ ಇವತ್ತು ಬೇಕಾಗಿಲ್ಲ. ಯಾಕಂದರೆ ಈ ಭ್ರಷ್ಟ ವ್ಯವಸ್ಥೆ ಕಿತ್ತಾಕ್ಬೇಕಾಗಿತ್ತಪ್ಪ ಅಂತಂದರೆ, ಒಂದು ಮತ್ತೊಂದು ಪ್ರತಿ ವ್ಯವಸ್ಥೆ ತಯಾರು ಮಾಡಬೇಕಾಗಿದ್ರೆ, ಮತ್ತೊಂದು ವ್ಯವಸ್ಥೆ ಕಟ್ಟುಮುಟ್ಟು ಆಗಬೇಕಾಗಿದ್ರೆ ನಾವು ಮತ್ತೆ ಜಾಗೃತ ಆಗಬೇಕು. ನಮ್ಮ ಅಭಿಪ್ರಾಯ ನಿಮಗೇನು ಅನಿಸ್ತದೆ, ಇವ್ರು 100 ಕೋಟಿ ರೂಪಾಯಿ ಕೊಡ್ತಿರ್ಬೋದಾ, ಅವ್ರು ತೊಗೊಳ್ತಿರ್ಬೋದಾ, BJP ಹೋಗ್ಬೋದಾ, ಕಮಲ ಆಪರೇಷನ್ ಆಗ್ಬೋದಾ, ಕಮಲ ಆಪರೇಷನ್ ಮತ್ತೆ ವಿರುದ್ಧವಾಗಿ ಹಸ್ತ ಆಪರೇಷನ್ ಆಗ್ಬೋದಾ, ಏನಾದರೂ ಆಗಲಿ ಒಟ್ಟು ಆಪರೇಷನ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಅದೇನೋ ಆಗಲಿ ಇದು ನಾವು ಮತದಾರ ಮತ್ತೊಮ್ಮೆ ವಿಚಾರ ಮಾಡಲಿ ಅಂತ ಹೇಳ್ತಾ, ಇದು ಇವತ್ತಿನ ಚರ್ಚಾ ವಿಷಯ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. 16 ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.